ओम कल्याणं कमनीयकोमलकरैरार्द्राक्षतारोपणं कन्यादानपुरःसरं परिणये विप्राशिशोऽनुग्रहं बाह्वोः कङ्कणबन्धनं दशगुणं माङ्गल्यसूत्रान्वितं सीताराघवयोर्विवाहसमये देयादिदं मङ्गलं श्रीगुरुभ्यो नमः हरिः ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿವಾಹದ ವಿಚಾರದಲ್ಲಿ ಕೆಲವೊಂದಿಷ್ಟು ಮುಖ್ಯವಾದ ಗುಣಗಳನ್ನು ಮುಖ್ಯವಾದ ಪಾಯಿಂಟ್ಸನ್ನು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ, ಜನ್ಮ ಜಾತಕದಲ್ಲಿ ಹೇಗಿರಬೇಕು, ನಿಮ್ಮ ಒಂದು ವಿವಾಹ ಸ್ಥಾನಾಧಿಪತಿ ಹೇಗಿರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇದಾಗಿ ನಿಮ್ಮ ಲಗ್ನದಿಂದ, ನಿಮ್ಮ ಲಗ್ನ ರಾಶಿ ನಕ್ಷತ್ರ ತಗೊಳ್ಬೇಡಿ, ನಿಮ್ಮ ಲಗ್ನದಿಂದ ಏಳನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿದ್ದರೆ ಒಂದಕ್ಕಿಂತ ಹೆಚ್ಚು ವಿವಾಹ ನಿಮಗಾಗುತ್ತೆ. ತಿಳ್ಕೊಬೇಕು, ನೀವು ನಿಮ್ಮ ಜಾತಕ ನೋಡಿ ತಿಳ್ಕೊಬೇಕು ವೀಕ್ಷಕರೇ. ಲಗ್ನದಿಂದ ಏಳನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿದ್ದರೆ ಒಂದಕ್ಕಿಂತ ಹೆಚ್ಚು ವಿವಾಹ ಆಗುತ್ತೆ, ಹೆಣ್ಣು ಜಾತಕ ಆಗಲಿ ಗಂಡು ಜಾತಕ ಆಗಲಿ, ಇದನ್ನು ತಿಳ್ಕೊಳ್ಬೇಕು. ಎರಡನೇದು ಸಪ್ತಮಾಧಿಪತಿ ತೃತೀಯದಲ್ಲಿದ್ದಾರೆ. ಸಪ್ತಮಾಧಿಪತಿ ಅಂದರೆ ಏಳನೇ ಮನೆ ಅಧಿಪತಿ, ತೃತೀಯ ಅಂದರೆ ಮೂರು. ಮೂರನೇ ಮನೆಯಲ್ಲಿದ್ದರೆ ಸಂತಾನ ನಷ್ಟ, ನಿಧಾನವಾದ ವಿವಾಹ, ಲೇಟ್ ಮ್ಯಾರೇಜ್, ಇದನ್ನು ತಿಳ್ಕೊಬೇಕು ನೀವು. ಅಂದರೆ ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿ ತೃತೀಯದಲ್ಲಿ ಅಂದರೆ ಮೂರನೇ ಮನೆಯಲ್ಲಿದ್ದರೆ ಸಂತಾನ ನಷ್ಟ, ವಿವಾಹ ವಿಳಂಬ. ಇನ್ನು ಮೂರನೇ ಪಾಯಿಂಟು, ಸಪ್ತಮಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದರೆ ಅಂದರೆ ಸಪ್ತಮಾಧಿಪತಿ ಚತುರ್ಥ ಅಂದರೆ ಏಳನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿದ್ದರೆ ಧಾರ್ಮಿಕ ಮನೋಭಾವ ಹೆಚ್ಚಿರುತ್ತೆ. ಧಾರ್ಮಿಕ ಮನೋಭಾವ ಹೆಚ್ಚಿರುವಂಥ ಹೆಂಡತಿ ಸಿಗ್ತಾಳೆ ಅಥವಾ ಗಂಡ ಸಿಗ್ತಾನೆ, ಸ್ವಲ್ಪ ಸಂತೋಷ ಭರಿತವಾದಂಥ ಜೀವನ ನಿಮಗಿರುತ್ತೆ. ಇದು ಥರ್ಡ್ ಪಾಯಿಂಟು. ನಾಲ್ಕನೇ ಪಾಯಿಂಟು, ಸಪ್ತಮಾಧಿಪತಿ ಪಂಚಮದಲ್ಲಿದ್ದರೆ ಅಂದರೆ ಏಳನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ದರೆ ಜ್ಯಾಕ್ಪಾಟ್. ಗಂಡಾಗಲಿ ಹೆಣ್ಣಾಗಲಿ ಜಾತಕ ನೋಡ್ಕೊಳ್ಳಿ ನೀವು, ಹೆಸರುವಾಸಿಯಾಗಿರ್ತಾರೆ. ಸಿಗುವಂಥ ಹೆಂಡತಿ ಹೆಸರುವಾಸಿಯಾಗಿರ್ತಾಳೆ, ಅಥವಾ ಸಿಗುವಂಥ ಗಂಡ ಹೆಸರುವಾಸಿಯಾಗಿರ್ತಾಳೆ. ಗೌರವ ಜಾಸ್ತಿ ಇರುತ್ತೆ, ಸಂತೋಷ, ಕಲೆಯಲ್ಲಿ ತುಂಬ ಆಸಕ್ತಿ, ಯಾವುದಾದ್ರೂ ಕಲೆಯಲ್ಲಿ ರೂಪವಂತನಾಗಿರ್ತಕ್ಕಂಥ ಪತ್ನಿ ಅಥವಾ ರೂಪವಂತನಾಗಿರ್ತಕ್ಕಂಥ ಒಂದು ವರ, ಹುಡುಗ ರೂಪವಂತ ಆಗಿರ್ತಾನೆ ಅಥವಾ ಹುಡುಗಿ ರೂಪವಂತ ಆಗಿರ್ತಾಳೆ. ಸುಮಾರು ಜನ ನೋಡ್ಬೋದು, ಗಂಡಸರು ಚೆನ್ನಾಗೇ ಇರಲ್ಲ, ಹೆಂಗಸರು ಹೆಣ್ಣುಮಕ್ಕಳು ತುಂಬ ತುಂಬ ರೂಪವಾಗಿರ್ತಾರೆ, ಇಲ್ಲ ಹೆಣ್ಣುಮಕ್ಕಳು ಚೆನ್ನಾಗೇ ಇರೋದಿಲ್ಲ, ಗಂಡು ಮಕ್ಕಳು ತುಂಬ ರೂಪವಂತರಾಗಿರ್ತಾರೆ. ಅಂಥ ವಿವಾಹ ನೋಡಿದಿರಲ್ಲ, ಅದು ಸಪ್ತಮಾಧಿಪತಿ ಪಂಚಮದಲ್ಲಿದ್ದರೆ ಮಾತ್ರ ಆ ಯೋಗ ಸಿಗುತ್ತೆ. ಇನ್ನು ಐದನೇ ಪಾಯಿಂಟು, ಸಪ್ತಮಾಧಿಪತಿ ಷಷ್ಠದಲ್ಲಿದ್ದರೆ ಅಂದರೆ ಏಳನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿದ್ದರೆ ಅಂಥವ್ರಿಗೆ ವ್ಯಾಧಿಗ್ರಸ್ತ ಪತ್ನಿ ಅಥವಾ ವ್ಯಾಧಿಗ್ರಸ್ತ ಪುರುಷ, ರೋಗ ಇರುವಂಥ ಗಂಡಸು ಸಿಗ್ತಾರೆ ಅಥವಾ ರೋಗ ಇರತಕ್ಕಂಥ ಹೆಣ್ಣು ಮಗಳು ಸಿಗ್ತಾಳೆ ಮದುವೆಗೆ. ಇದು ಗಂಡು ಜಾತಕ ಹೆಣ್ಣು ಜಾತಕ ಅಪ್ಲೈ ಆಗುತ್ತೆ. ಹೆಣ್ಣು ಜಾತಕ ಆದರೆ ಗಂಡನ ಫಲ, ಗಂಡು ಜಾತಕ ಆದರೆ ಹೆಣ್ಣಿನ ಫಲ ಅಂತ. ವ್ಯಾಧಿಗ್ರಸ್ತ ಪತ್ನಿ ಅಥವಾ ವ್ಯಾಧಿಗ್ರಸ್ತ ಪುರುಷ. ಇನ್ನು ದಾಂಪತ್ಯದಲ್ಲಿ ಸಂತೋಷ ಇರೋದಿಲ್ಲ, ಇದಕ್ಕೆಲ್ಲ ಪರಿಹಾರಗಳು ಇದೆ, ಜನ್ಮ ಜಾತಕವನ್ನು ಡಿಸೈಡ್ ಮಾಡಬೇಕು. ಇನ್ನು ಆರನೇ ವಿಚಾರ, ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದರೆ ಅಂದರೆ ಏಳನೇ ಮನೆ ಅಧಿಪತಿ ಏಳನೇ ಮನೆಯಲ್ಲೇ ಇದ್ದರೆ ಪತ್ನಿ ಆರೋಗ್ಯವಂತೆಯಾಗಿರ್ತಾಳೆ ಅಥವಾ ಪುರುಷ ಆರೋಗ್ಯವಂತನಾಗಿರ್ತಾನೆ, ಶೀಘ್ರ ವಿವಾಹ ಆಗುತ್ತೆ, ಒಳ್ಳೆ ಸಂತಾನ ಆಗುತ್ತೆ, ಜಾತಕರು ಹಣವಂತರಾಗ್ತಾರೆ, ಜೀವನದಲ್ಲಿ ಉತ್ತಮವಾದಂಥ ಪತ್ನಿಯನ್ನು ಪಡೀತಾರೆ, ಪ್ರಬಲವಾಗಿರ್ತಕ್ಕಂಥ ಜೀವನ ನಿಮ್ಮಲ್ಲಿ ಇರುತ್ತೆ. ಇನ್ನು ಏಳನೇ ವಿಚಾರ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದರೆ ಅಂದರೆ ಏಳನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿದ್ದರೆ ತನ್ನ ಇಚ್ಛಾನುಸಾರವಾಗಿ ನಡ್ಕೊತಾಳೆ. ಹೆಣ್ಮಗಳಾದರೆ, ಗಂಡು ಮಗಾದರೆ ತನ್ನ ಇಚ್ಛಾನುಸಾರ ನಡ್ಕೊತಾನೆ. ಮದುವೆಯಾಗಿ ಬಂದಿರುತ್ತೆ, ಗಂಡನ ಮಾತು ಹೆಂಡತಿ ಕೇಳೋದೇ ಇಲ್ಲ, ಅವಳು ಏನು ಬರುತ್ತೋ ಅದು ಮಾಡ್ತಾಳೆ. ಹಾಗೆ ಮದುವೆ ಆಗಿರುತ್ತೆ, ಹೆಂಡತಿ ಏನೇ ಹೇಳಿದ್ರು ಗಂಡ ಕೇಳೋದಿಲ್ಲ, ಅವ್ನು ಕುಡಿದು ಬರೋದೋ ತಿಂದು ಬರೋದೋ ಹಾಳು ಮಾಡಬಾರದೋ ಏನು ಮಾಡಿದ್ರು ಹೆಂಡತಿ ಮಾತು ಕೇಳೋದೇ ಇಲ್ಲ, ಅವ್ನು ಇಷ್ಟ ಬಂದಾಗ ಅವ್ನು ನಡ್ಕೊತಾನೆ. ಹಾಗೆ ಹೆಂಡತಿಗೋಷ್ಟೇ ಗಂಡನಿಗೋಷ್ಟೇ ಅಪ್ಲೈ ಆಗುತ್ತೆ. ಸ್ವಲ್ಪ ಕಷ್ಟ ದುಃಖ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಅದಕ್ಕೆ ಬೇರೆ ಗ್ರಹಗಳ ಸಪೋರ್ಟ್ ಮಾಡಬೇಕಾಗುತ್ತೆ. ಇನ್ನು ಸಪ್ತಮಾಧಿಪತಿ ನವಮದಲ್ಲಿದ್ದರೆ ಅಂದರೆ ಏಳನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿದ್ದರೆ ಜೀವನದಲ್ಲಿ ಅನೇಕ ರೀತಿಯಂಥ ಒಂದು ಸ್ತ್ರೀಯರು ನಿಮಗೆ ಬರ್ತಾರೆ.
ತುಂಬ ಕನ್ಫ್ಯೂಷನ್ ಆಗುತ್ತೆ. 4-5 ಜನ 16 ಜನ ಬರ್ತಾರೆ, ನಿಮಗೆ ಯಾರು ಯಾರನ್ನ ಮದುವೆ ಆದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಕನ್ಫ್ಯೂಷನ್ ಡಿಸಿಷನ್ ತಗೊಳ್ಳೋಕ್ಕಾಗಲ್ಲ. 16 ಜನ ಗಂಡಮಕ್ಕಳು ಬರ್ತಾರೆ, ಯಾರನ್ನ ಮದುವೆ ಆಗಬೇಕು ಅಂತ ಹೆಣ್ಮಕ್ಕಳಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಇನ್ನು ಹಣವಂತರಾಗಿರ್ತಾರೆ, ವಿವಾಹ ನಂತರದ ಜೀವನದಲ್ಲಿ ಧನಲಾಭ ಆಗಿರುತ್ತೆ. ಆಮೇಲೆ ಶೂರವಂತರು ಐಶ್ವರ್ಯವಂತರಾಗಿರ್ತಾರೆ, ಹಿಂದಿನ ಜನ್ಮದ ಪಾಪ ಪುಣ್ಯ ಫಲದಿಂದ ಉತ್ತಮ ಪತ್ನಿ ಅಥವಾ ಪತಿಯನ್ನು ಪಡಿತಾರೆ ಅಂತ ಹೇಳ್ಬೋದು. ಇನ್ನು ಸಪ್ತಮಾಧಿಪತಿ ದಶಮದಲ್ಲಿದ್ದರೆ, ಅಂದರೆ 7ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಪತ್ನಿಯು ಸಂಪಾದನೆ ಮಾಡ್ತಾಳೆ, ಅಂದರೆ ಬರುವಂಥ ಹೆಂಡತಿ ಸಂಪಾದನೆ ಮಾಡ್ತಾಳೆ. ಹೆಂಡತಿ ಜೊತೆ ಇದ್ದರೆ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ, ಸ್ವಲ್ಪ ಅಧಿಕಾರ ಚಲಾಯಿಸುವಂಥ ಯೋಗ ಬರುತ್ತೆ. ಗಂಡ ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅಥವಾ ಹೆಂಡತಿ ಗಂಡನ ಮೇಲೆ ಅಧಿಕಾರ ಚಲಾಯಿಸುವಂಥ ಒಂದು ಯೋಗ ಇರುತ್ತೆ. ಪತ್ನಿಗೆ ತಾಯಿ ಕಡೆ ಸ್ವತ್ತು ದೊರೆಯುತ್ತದೆ, ಅಂದರೆ ಉದಾಹರಣೆಗೆ ಮದುವೆ ಮಾಡ್ಕೊಂಡಿರ್ತಾರೆ ಹೆಣ್ಮಗಳನ್ನ, ಹೆಣ್ಮಗಳ ಕಡೆಯಿಂದ ಆಸ್ತಿ ಬರುತ್ತೆ. ಗಂಡು ಮಕ್ಕಳು ಅಂದರೆ ಮಾಮೂಲಿ ಆಸ್ತಿ ಬಂದೇ ಬರುತ್ತೆ, ಇನ್ನೇನು ತೊಂದರೆ ಇಲ್ಲ. ಹಾಗಾಗಿ ಆಸ್ತಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಸಪ್ತಮಾಧಿಪತಿ ಏಕಾದಶದಲ್ಲಿದ್ದರೆ, 7ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ದರೆ ವಿವಾಹದ ನಂತರದ ಜೀವನದಲ್ಲಿ ಲಾಭ ಅಥವಾ ಪತ್ನಿ ಮುಖಾಂತರವಾಗಿ ಒಳ್ಳೆಯ ಅದ್ಭುತವಾದಂಥ ಯೋಗ, ಒಳ್ಳೆಯ ಸಂತಾನ. ಪತ್ನಿ ಪತಿಗೆ ತುಂಬ ಆಕರ್ಷವಾಗಿರ್ತಾರೆ, ತುಂಬ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಇಡೀ ಜೀವನ ಸಾಯೋವರೆಗೂ ಪ್ರೀತಿ ಮಾಡ್ತಾ ಇರ್ತಾಳೆ ಪತ್ನಿನ, ಹಾಗೆ ಪತ್ನಿ ಪತಿನ ಪ್ರೀತಿ ಮಾಡ್ತಾ ಇರ್ತಾಳೆ. ಆ ಥರದ್ದು ಯೋಗ ದಶಮದಲ್ಲಿದ್ದರೆ, ಏಕಾದಶದಲ್ಲಿದ್ದರೆ. ಇನ್ನು ಸಪ್ತಮಾಧಿಪತಿ ದ್ವಾದಶದಲ್ಲಿದ್ದರೆ, ಅಂದರೆ 7ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದರೆ ಅದು ಪತ್ನಿಗೆ ಅನಾರೋಗ್ಯ, ಹೆಂಡತಿಗೆ ಅನಾರೋಗ್ಯ, ಹೆಂಡತಿ ಜೊತೆಗಳಿದ್ರೆ ಗಂಡನಿಗೆ ಅನಾರೋಗ್ಯ. ಆಮೇಲೆ ಪತ್ನಿಯ ಮುಖಾಂತರವಾಗಿ ಹಣವು ನಷ್ಟವಾಗುತ್ತದೆ, ಅಂದರೆ ಹೆಣ್ಣುಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಅದರಿಂದ ಧನ ನಷ್ಟ ಜಾಸ್ತಿ ಆಗುತ್ತೆ. ಕೆಲವೊಂದು ಬಾರಿ ಆ ಹಣ ನಷ್ಟ ಆಗ್ತಾ ಜೊತೆಗೆ ನಿಧನ ಆಗುವಂಥ ಸಾಧ್ಯತೆ, ಆರೋಗ್ಯ ವೈದ್ಯ ಸಫಲ ಆಗದೆ ನಿಧನವಾಗುವಂಥ ಸಾಧ್ಯತೆ. ಅಥವಾ ಪತ್ನಿ ತುಂಬ ಜೀಪುಣಿ ಆಗಿರ್ತಾಳೆ ಅಥವಾ ಪತಿ ತುಂಬ ಜೀಪುಣನಾಗಿರ್ತಾನೆ ಅಂತ ಅರ್ಥ. ನೋಡಿದ್ರಲ್ಲ, ಸಪ್ತಮಾಧಿಪತಿ ಅಂದರೆ 7ನೇ ಮನೆ ಅಧಿಪತಿ, ವಿವಾಹ ಸ್ಥಾನಾಧಿಪತಿ ಅಂತ ಕರಿತೀವಿ. ಆ ಸ್ಥಾನಾಧಿಪತಿ ಯಾವ್ಯಾವ ಮನೆಯಲ್ಲಿದ್ದರೆ, ಹುಡುಗನಿಗೆ ಯಾವ್ಯಾವ ಮನೆಯಲ್ಲಿದ್ದರೆ ಏನು ಯೋಗ, ಹುಡುಗಿ ಯಾವ ಮನೆಯಲ್ಲಿ ಏನು ಯೋಗ ಅಂತೆಲ್ಲ ಸಂಪುಟವಾಗಿ ತಿಳಿಸಿದ್ದೀನಿ. ನಿಮ್ಮದು ವಿವಾಹ ವಿಳಂಬ ಆಗ್ತಾ ಇದ್ದರೆ, ವಿವಾಹ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ, ವಿವಾಹಕ್ಕೆ ಅಂತ ನೀವು ಕಷ್ಟಪಡ್ತಾ ಇದ್ದರೆ ಈ ವಿಡಿಯೋ ಒಂದ್ಸಲ ನೋಡಿಬಿಡಿ. ನೋಡಿದ ಮೇಲೆ ನಿಮ್ಮ ಜನ್ಮ ಜಾತಕವನ್ನು ಒಂದು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ, ವಿವಾಹ ಜೀವನದಲ್ಲಿ ತೃಪ್ತಿ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು.